ವೀಕ್ಷಕರೇ, ಸುದ್ದಿಯ ಸಿಂಹಾಸನ ನಮ್ಮ ಹಾಸನ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸೋನಾ ನಾಯ್ಕ್. ಮೊದಲಿಗೆ ಮುಖ್ಯಾಂಶಗಳು. ಪ್ರಾಣಿ ಪಕ್ಷಿಗಳಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿದ ಬೇಲೂರು ಹಸಿರುಭೂಮಿ ಪ್ರತಿಷ್ಠಾನ ತಂಡ. ರೈತ ವಿರೋಧಿ ಧೋರಣೆ ಖಂಡಿಸಿ ಬ್ಯಾಂಕ್ಗಳ ವಿರುದ್ಧ ಫೆಬ್ರವರಿ 21 ಪ್ರತಿಭಟನೆ. ಜೆಇಇ ಪರೀಕ್ಷೆಯಲ್ಲಿ ಜಿಲ್ಲೆಗೆ ಪ್ರಥಮ ಸ್ಥಾನ ಪಡೆದ ಮಾಸ್ಟರ್ ಪಿಯು ಕಾಲೇಜಿನ ವಿದ್ಯಾರ್ಥಿ ದರ್ಶನ್ ಯಲಾರೇಕಲ್. ಈಗ ಬೇಸಿಗೆ ಕಾಲ, ಬಿಸಿಲಿನ ತಾಪಮಾನ ಹೆಚ್ಚಾಗಿರುವುದನ್ನು ಅರಿತು ಸಮಾಜ ಸೇವಾ ತಂಡ ಮತ್ತು ಹಸಿರು ಭೂಮಿ ಪ್ರತಿಷ್ಠಾಪನಾ ವತಿಯಿಂದ ಬೇಲೂರಿನ ಜೆಪಿ ನಗರ ವೃತ್ತದಲ್ಲಿ ಪ್ರಾಣಿ ಮತ್ತು ಪಕ್ಷಿಗಳಿಗೆ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡಲಾಯಿತು. ಈ ಸಂದರ್ಭದಲ್ಲಿ ನೀರಿನ ಟ್ಯಾಂಕಿಗೆ ನೀರು ಹಾಕುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಅವರು, ಹಸಿರು ಭೂಮಿ ಪ್ರತಿಷ್ಠಾನ ಅಧ್ಯಕ್ಷೆ ತೀರ್ಥ ಕುಮಾರಿ ರವರು ಮಾತನಾಡಿ, ಬೇಸಿಗೆ ಕಾಲ ಇರುವುದರಿಂದ ಪ್ರಾಣಿ ಪಕ್ಷಿಗಳಿಗೆ ಕುಡಿಯುವ ನೀರು ದೊರಕದೇ ಇರುವುದನ್ನು ಅರಿತ ನಮ್ಮ ತಂಡ ಜೆಪಿ ನಗರ ವೃತ್ತದಲ್ಲಿ ನೀರಿನ ಟ್ಯಾಂಕ್ ಇಡುವ ಮೂಲಕ ಪ್ರಾಣಿ ಪಕ್ಷಿಗಳಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿರುವುದು ಸಾರ್ವಜನಿಕರ ಪ್ರಶಂಸೆಗೆ ಪಾತ್ರವಾಗಿದ್ದೇವೆ ಅಂತ ತಿಳಿಸಿದರು. ಕೊರೋನಾ ಟೈಮಲ್ಲಿ ಇಂಥ ಹಲವಾರು ಜನಮುಖಿ ಕೆಲಸಗಳನ್ನು ಮಾಡಿ ಹಲವಾರು ಜನಗಳ ಬದುಕನ್ನು ತಗ್ಗಿಕೊಟ್ಟಿದ್ದಾರೆ. ಹೋದ ಸರಿ ಕೊರೋನಾ ಹೆಡ್ ಅವಧಿಗೆ ಬಂದಾಗ ಅವರಿಗೂ ಕೂಡ ತನ್ನೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಮತ್ತೋರ್ವ ಹಿರಿಯ ಸದಸ್ಯರು ಫಯಾಜ್ ಅವರು, ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನಾವು ಕೂಡ ಕೈ ಜೋಡಿಸಿದೆ ಅಂತ ಹೇಳಿದ್ದಾರೆ. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಬಿಎಲ್ ರಾಜೇಗೌಡ, ಹಿರಿಯ ಮುಖಂಡರು ಶಿವಮೂರ್ತಿ, ಶಿಕ್ಷಕರಾದ ಕುಮಾರಸ್ವಾಮಿ ಸಂಪತ್, ಪುರಸಭಾ ಸದಸ್ಯರಾದ ಫಯಾಜ್, ಎಕ್ಸಲೆಂಟ್ ಟ್ರೇಡರ್ಸ್ ಮಾಲೀಕರಾದ ಸಾದತ್, ಜಯರಾಮ್ ಕೀರ್ತಿ, ಬಿಎ ಪತ್ರಕರ್ತರಾದ ಸುನೀಲ್ ರಾಯಾಪುರ, ಸಾಮಾಜಿಕ ಕಾರ್ಯಕರ್ತ ನೂರ್ ಅಹಮದ ಗೋಸ್ಥಳಿಯರು ಹಾಜರಿದ್ದರು. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಂದ ಸಿಗುತ್ತಿರುವ ಸವಲತ್ತುಗಳನ್ನು ಮುಟ್ಟುಗೋಲು ಹಾಕಿಕೊಳ್ಳುತ್ತಿರುವ ಬ್ಯಾಂಕ್ಗಳ ವಿರುದ್ಧ ಫೆಬ್ರವರಿ 20 ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯಾಧ್ಯಕ್ಷ ಜೆಜೆ ಹಳ್ಳಿ ನಾರಾಯಣಸ್ವಾಮಿ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಬುಧವಾರ ಮಾತನಾಡಿದ ಅವರು, ಫೆಬ್ರವರಿ 20 ಬೆಳಗ್ಗೆ 11 ಹೇಮಾವತಿ ಪ್ರತಿಮೆ ಬಳಿಯಿಂದ ಮೆರವಣಿಗೆ ಮೂಲಕ ಹೊರಟು ಜಿಲ್ಲಾಧಿಕಾರಿ ಕಚೇರಿ ಆವರಣಕ್ಕೆ ಬಂದು ಪ್ರತಿಭಟಿಸಲಾಗುವುದು. ರೈತ ದೇಶದ ಬೆನ್ನೆಲುಬು, ರೈತ ಮಣ್ಣಿನ ಮಗ, ಈ ಭೂಮಿಯಲ್ಲಿ ಹಗಲು ರಾತ್ರಿ ದುಡಿಯುವ ರೈತ, ದುಡಿದು ಎಲ್ಲರಿಗೂ ಅನ್ನ ಕೊಡುವ ರೈತ, ಇಂದಿನ ವಾಸ್ತವ ಪರಿಸ್ಥಿತಿಯಲ್ಲಿ ವಾಸ್ತವವಾಗಿ ಗಮನಿಸಿದಾಗ ರೈತನ ಪರಿಸ್ಥಿತಿ ಶೋಚನೀಯ. ಎಲ್ಲ ಅಧಿಕಾರಿಗಳು, ಬ್ಯಾಂಕುಗಳು ರೈತರ ಸಾಲಕ್ಕೆ ಬಡ್ಡಿ ಚಕ್ರಬಡ್ಡಿ ಹಾಕಿ ಈ ಆಕ್ಟ್ನ ಮೂಲಕ ರೈತರ ಜಮೀನನ್ನು ಹರಾಜು ಮಾಡಿ ಇನ್ನೆಲ್ಲದ ರೈತನ ಜೀವದ ಜೊತೆ ಆಟವಾಡಿ ಆತ್ಮಹತ್ಯೆಗೆ ಕಾರಣವಾಗ್ತಿದ್ದಾರೆ ಅಂತ ಹೇಳಿದರು. ಈ ಮಣ್ಣಿನ ಅಮಾಯಕ ಭೂತಾಯಿಯ ಒಡಲಿನ ನಮ್ಮ ರೈತರ ಬದುಕಿನ ಬಾಳು ಕೊಡುವವರು ಯಾರು? ರೈತ ಯೋಚಿಸಬೇಕು. ರೈತ ಸಂಘಟನೆ ನಿಮ್ಮ ಬದುಕು ಆಗಬೇಕು. ಸಾಲ ಮನ್ನಾ, ಬಡ್ಡಿ ಮನ್ನಾ ಎಂಬ ಸರ್ಕಾರಗಳ ಘೋಷಣೆ ನೀರಿನ ಮೇಲಿನ ಗುಳ್ಳಿಯಾಗಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದರು. 2024 ಇವತ್ತು ಬ್ಯಾಂಕ್ಗಳಲ್ಲಿ ಏನು ಅವ್ಯವಹಾರಗಳು ನಡೀತಾ ಇದೆ, ರೈತರ ಮೇಲೆ ದೌರ್ಜನ್ಯಗಳು, ಯಾವ ಥರ ಈ ಹರಾಜುಗಳು, ಇವೆಲ್ಲ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಅವ್ರ ಸಮಕ್ಷಮದಲ್ಲಿ ಸಂಬಂಧಪಟ್ಟಂಥ ಲೀಡ್ ಬ್ಯಾಂಕ್ ಮ್ಯಾನೇಜರು, ಬ್ಯಾಂಕ್ ಮ್ಯಾನೇಜರ್ಗಳನ್ನ ಸೇರಿಸಿ ತಮ್ಮ ಸಮಕ್ಷಮದಲ್ಲಿ ನಮಗಾಗಿರುವಂಥ ರೈತರಿಗಾಗಿರುವಂಥ ಸಾಲ ಸೌಲಭ್ಯಗಳ ಮೇಲೆ ಹರಾಜು ಏನಾಗಿದೆಯೋ ಅದನ್ನ ಬಗ್ಗೆ ನಾವು ಅಲ್ಲೇ ಸಮಸ್ಯೆ ಇತ್ಯರ್ಥಪಡಿಸ್ಕೊಳ್ಳೋಕೆ ತಮ್ಮ ಒಂದು ಸಮಕ್ಷಮದಲ್ಲೇ ಒಂದು ಪ್ರೊಟೆಸ್ಟ್ ಹಮ್ಮಿಕೊಂಡಿದ್ದೀವಿ. ಪತ್ರಿಕಾಗೋಷ್ಠಿಯಲ್ಲಿ ರಾಜ್ಯ ರೈತ ಸಂಘದ ತಾಲೂಕು ಅಧ್ಯಕ್ಷ ಮಂಜುನಾಥ್, ಶಿವಣ್ಣ, ಪಾರ್ವತಮ್ಮ ಇತರರು ಉಪಸ್ಥಿತರಿದ್ದರು. ಜೆಇಇ ಪರೀಕ್ಷೆಯಲ್ಲಿ ಹಾಸನದಲ್ಲಿರುವ ಮಾಸ್ಟರ್ ಪಿಯು ಕಾಲೇಜಿನ ವಿದ್ಯಾರ್ಥಿ ದರ್ಶನ್ ಎಲ್ ಅರೇಕೆಲೆ ಜಿಲ್ಲೆಗೆ ಪ್ರಥಮ ಸ್ಥಾನ ಪಡೆದಿದ್ದು ಹಾಗೂ ಹೆಚ್ಚಿನ ಅಂಕ ಪಡೆದ ವಿದ್ಯಾರ್ಥಿಗಳನ್ನು ಕಾಲೇಜಿನ ವತಿಯಿಂದ ಸನ್ಮಾನಿಸಿ ಗೌರವಿಸುವ ಮೂಲಕ ಅಭಿನಂದನೆಯನ್ನು ಸಲ್ಲಿಸಲಾಯಿತು. ಡಾಕ್ಟರ್ ಲಕ್ಷ್ಮೀಶ್ ಮತ್ತು ಡಾಕ್ಟರ್ ಹೇಮಾ ಇವರ ಪುತ್ರನಾದ ದರ್ಶನ್ ಎಲ್ ಅರೇಕಲ್ ಎಂಬ ವಿದ್ಯಾರ್ಥಿ %99.694 ಅಂಕ ಪಡೆಯುವ ಮೂಲಕ ಇಡೀ ಜಿಲ್ಲೆಗೆ ಮೊದಲಿಗನಾಗಿ ಹೊರಹೊಮ್ಮಿದ್ದಾನೆ. ರಾಸಾಯನಶಾಸ್ತ್ರ ವಿಷಯದಲ್ಲಿ 100 ಅಂಕ ಪಡೆದಿರುವ ದರ್ಶನ್ ಭೌತಶಾಸ್ತ್ರದಲ್ಲಿ 99.942, ಗಣಿತದಲ್ಲಿ 98.393 ಅಂಕ ಗಳಿಸಿ ಕಾಲೇಜಿಗೆ ಕೀರ್ತಿ ತಂದಿದ್ದಾನೆ. ಜೆಇಇ ಫಲಿತಾಂಶದಲ್ಲಿ ಹಾಸನ ಜಿಲ್ಲೆಗೆ ಟಾಪರ್ ಆಗಿ ಕಾಲೇಜಿಗೆ ಕಳಶಪ್ರಾಯನಾಗಿರುವ ದರ್ಶನ್ ಸಾಧನೆಗೆ ಕಾಲೇಜಿನ ಆಡಳಿತ ಮಂಡಳಿ ಆರ್ಥಿಕ ಅಭಿನಂದನೆ ಸಲ್ಲಿಸಿದೆ. ಮಾಸ್ಟರ್ ಕಾಲೇಜಿನ ಮತ್ತೊಂದು ಹಿರಿಮೆ ಎಂದರೆ ಪರೀಕ್ಷೆಗೆ ಹಾಜರಾಗಿದ್ದ ಬಿಎಸ್ ಜೀವನ್, ಡಿಪಿ ಪುನೀತ್ ಕುಮಾರ್, ಶ್ರೇಯಸ್, ಕೆಜಿ ಪಂಚಮಿ, ನಿರೀಕ್ಷಾ ಎಸ್ ಗೌಡ, ಎಚ್ಕೆ ಸೂರ್ಯ, ಸಂಕಲ್ಪ್, ಬಿ ಮಾನವತಿ, ಡಿ ಸಾನ್ವಿ, ಕೆಎಸ್ ಪೂರ್ವಿಕಾ, ಡಿ ಮಾನ್ಯ, ಎವೈ ಕುಸ್ಮಿತಾ, ಜಿಎಸ್ ಹರ್ಷ, ಈ 12 ವಿದ್ಯಾರ್ಥಿಗಳು %95 ಅಧಿಕ ಅಂಕ ಪಡೆದಿದ್ದಾರೆ. 25 ಮಂದಿ ವಿದ್ಯಾರ್ಥಿಗಳು %90 ಹೆಚ್ಚು ಅಂಕ ಪಡೆದು ಕಾಲೇಜಿನ ಗುಣಮಟ್ಟದ ಶಿಕ್ಷಣವನ್ನು ಮತ್ತೊಮ್ಮೆ ಸಾಕ್ಷೀಕರಿಸಿದ್ದಾರೆ.
ಎಲ್ಲ ಸಾಧಕ ವಿದ್ಯಾರ್ಥಿಗಳನ್ನ ಆಡಳಿತ ಮಂಡಳಿ ಅಭಿನಂದಿಸಿದ್ದು ಪೋಷಕರು ಅತೀವ ಸಂತೋಷ ವ್ಯಕ್ತಪಡಿಸಿದ್ದಾರೆ. ಇದಾದ ಬಳಿಕ ಮಾಸ್ಟರ್ಸ್ ಕಾಲೇಜಿನ ಮುಖ್ಯಸ್ಥರಾದ ರಾಜ್ ಮತ್ತು ಗೌಡೇಗೌಡ ಮಾತನಾಡಿ, ಜೆಇಇ ಪರೀಕ್ಷೆ ನಂತರ ನೀಟ್ ಸಿಇಟಿ ಪರೀಕ್ಷೆಯಲ್ಲಿ ಟಾಪರ್ ಆಗಿ ಬರುವವರು ಬಹುತೇಕ ರೆಗ್ಯುಲರ್ ಆಗಿ ತರಗತಿಗೆ ಬಂದವರಾಗಿದ್ದಾರೆ. ಓದುವ ಕಡೆ ಹೆಚ್ಚಿನ ಆಸಕ್ತಿ ಇರಬೇಕು, ಹಾಗೆ ಓದುವ ರೀತಿಗಳ ಬಗ್ಗೆ ಪ್ರಥಮ ಪಿಯುಸಿ ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದರು. ಇದೇ ವೇಳೆ ಮಾಸ್ಟರ್ಸ್ ಪಿಯು ಕಾಲೇಜಿನ ರಾಯ್ಡ್ ಗೌಡೇಗೌಡ, ಮಂಜುನಾಥ್, ನಂದಿನಿ ಇತರರು ಉಪಸ್ಥಿತರಿದ್ದರು. ನಿಮ್ಮ ಮುಂದೆ ಏನಾಗಬೇಕು ಅನ್ಕೊಂಡಿದ್ದೀರಾ? ಮುಂದೆ ನಾನು ಕಂಪ್ಯೂಟರ್ ಸೈನ್ಸ್ ತಗೊಂಡಿದ್ದೀನಿ, ಅದಾದಮೇಲೆ ಎಂ ಬಿ ಎ ಮಾಡ್ಕೊಂತಿದ್ದೀನಿ. ಎಂ ಬಿ ಎ ಮಾಡ್ಕೊಂತಿದ್ದೀರಾ? ನೀವೇ ಇಷ್ಟಪಟ್ಟಿದ್ದ ಮನೇಲಿ ಹೇಳಿದ್ದ ಇದು ಓದಬೇಕು, ಇದನ್ನೇ ಮಾಡಬೇಕು ಅಂತ ಈಗ ಹೇಳಿದ್ರಲ್ಲ, ನೀವೇ ಹೇಳಿದ್ದ. ನೀವು ನೀವು ಟಾಪ್ ಬರೋಕ್ಕೆ ಓದೋದು ಯಾವ ಥರ ನೀವು ರೂಢಿಸ್ಕೊಂಡ್ರಿ? ಇದಾದ ಬಳಿಕ ಮಾಸ್ಟರ್ಸ್ ಕಾಲೇಜಿನ ಮುಖ್ಯಸ್ಥರಾದ ರಾಜ್ ಮತ್ತು ಗೌಡೇಗೌಡ ಮಾತನಾಡಿ, ಜೆಇಇ ಪರೀಕ್ಷೆ ನಂತರ ನೀಟ್ ಸಿಇಟಿ ಪರೀಕ್ಷೆಯಲ್ಲಿ ಟಾಪರ್ ಆಗಿ ಬರುವವರು ಬಹುತೇಕ ರೆಗ್ಯುಲರ್ ಆಗಿ ತರಗತಿಗೆ ಬಂದವರಾಗಿದ್ದಾರೆ. ಓದುವ ಕಡೆ ಹೆಚ್ಚಿನ ಆಸಕ್ತಿ ಇರಬೇಕು, ಹಾಗೆ ಓದುವ ರೀತಿಗಳ ಬಗ್ಗೆ ಪ್ರಥಮ ಪಿಯುಸಿ ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದರು. ಈ ಮೂರು ಎಕ್ಸಾಮ್ಸ್ಗೂ ಸ್ಟೂಡೆಂಟ್ಸ್ ನಮ್ಮ ರಿಕ್ವೆಸ್ಟ್ ಕಾಲೇಜ್ ಕಡೆಯಿಂದ ಒಂದು ಅಪೀಲ್ ಏನಪ್ಪಾ ಅಂತ ಹೇಳಿದ್ರೆ, ರೆಗ್ಯುಲರ್ ಆಗಿ ಕ್ಲಾಸಸ್ಗೆ ಅಟೆಂಡ್ ಮಾಡಿದ ಹುಡುಗರಿಗೆ ಒಳ್ಳೆ ಮಾರ್ಕ್ಸ್ ಬಂದಿದೆ. ನೀವು ಇಲ್ಲಿ ಪ್ರೂಫ್ ಇದೆ, ಇಲ್ಲಿ ಹೇಳ್ಕೊಳ್ಳಿ ನೀವು ಹುಡುಗರು ಯಾರು ಅಟೆಂಡ್ ಮಾಡಿದ್ದಾರೆ, ಮಾರ್ಕ್ಸ್ ಬಂದಿದೆ ಏನು ಅಂತ ಹೇಳಿಕ್ಕೆ ಇಲ್ಲಿ ಒಂದಷ್ಟು ಪ್ರೂಫ್ ಇದೆ. ಅದಕ್ಕೆ ದಯವಿಟ್ಟು ಇನ್ನು ಮುಂದೆ ಈವನ್ ಆಫ್ಟರ್ ಎಕ್ಸಾಮು ಟೂ ಮಂತ್ಸ್ ಕ್ಲಾಸ್ ಇರ್ತಲ್ಲ ಕಾಂಪಿಟೇಟಿವ್ ಎಕ್ಸಾಮ್, ಇಲ್ಲಿ ಸೆಕೆಂಡ್ ಇಯರ್ ಹುಡುಗರು ಜಾಸ್ತಿ ಇಲ್ಲ, ಬಟ್ ಇಲ್ಲಿ ಮಾತಾಡಿದ್ದು ಏನಂತ ಶೇರ್ ಆಗೇ ಆಗುತ್ತೆ. ಇವ್ರ ಫ್ರೆಂಡ್ಸ್ ಎಲ್ಲ ಇದ್ದಾರೆ, ಅವ್ರ ಫ್ರೆಂಡ್ಸ್ ಎಲ್ಲ ಇದ್ದಾರೆ, ಹೇಳೇ ಹೇಳ್ತಾರೆ. ರೆಗ್ಯುಲರ್ ಆಗಿ ಅಟೆಂಡ್ ಮಾಡಿ ಚೆನ್ನಾಗಿ ಓದಿದ್ರೆ ಖಂಡಿತ ಮಾರ್ಕ್ಸ್ ಬರುತ್ತೆ. ದೆನ್ ಒಳ್ಳೆ ಮಾರ್ಕ್ಸ್ ಬಂದಿದೆ ನಮ್ಮ ಟೀಚಿಂಗ್ ಸ್ಟಾಫ್ ಇವನ್ ಎಲ್ಲರಿಗೆ ಒನ್ಸ್ ಅಗೈನ್ ಅವ್ರಿಗೆ ನಾನು ಕಂಗ್ರಾಚುಲೇಷನ್ಸ್ ಹೇಳ್ತೀನಿ. ಪರ್ಟಿಕ್ಯುಲರ್ ಆಗಿ ಇದೇ ವೇಳೆ ಮಾಸ್ಟರ್ಸ್ ಪಿಯು ಕಾಲೇಜಿನ ರಾಯ್ಡ್ ಗೌಡೇಗೌಡ, ಮಂಜುನಾಥ್, ನಂದಿನಿ ಇತರರು ಉಪಸ್ಥಿತರಿದ್ದರು. ಗೊರೂರಿನಲ್ಲಿರುವ ಶ್ರೀ ಯೋಗ ನರಸಿಂಹ ಸ್ವಾಮಿ ರಥೋತ್ಸವದ ಜಾತ್ರಾ ವೈಭವವು ಫೆಬ್ರವರಿ 15 ಮೂರು ದಿನಗಳ ಕಾಲ ನಡೆಯಲಿದ್ದು, ಇದರ ಅಂಗವಾಗಿ ಗೊರೂರು ಪೌರಾಣಿಕ ನಾಟಕೋತ್ಸವವನ್ನು ಏರ್ಪಡಿಸಲಾಗಿದೆ ಎಂದು ಸಮಿತಿ ಅಧ್ಯಕ್ಷ ಜಗದೀಶ್ ರಾಮಘಟ್ಟ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಬುಧವಾರ ಮಾತನಾಡಿ, ಫೆಬ್ರವರಿ 15 ಗುರುವಾರದಂದು ಮೊದಲ ದಿವಸದಂದು ಜಿಲ್ಲೆಯ ಮಾರುತಿ ಡ್ರಾಮಾ ಸೀನ್ಸ್ ಒಳನರಸೀಪುರ ರಂಗ ಸಜ್ಜಿಕೆಯಲ್ಲಿ ಸಂಜೆ 4 ಪಾಲಾಕ್ಷಾಚಾರ್ಯ ನಿರ್ದೇಶನದಲ್ಲಿ ಶ್ರೀ ಸಂಗಮೇಶ್ವರ ಜಾನಪದ ರಂಗಭೂಮಿ ಕಲಾವಿದರ ಸಂಘದ ವತಿಯಿಂದ ಸಂಪೂರ್ಣ ರಾಮಾಯಣ ಪೌರಾಣಿಕ ನಾಟಕ ಪ್ರದರ್ಶನ ನಡೆಯಲಿದೆ. ಫೆಬ್ರವರಿ 16 ಶುಕ್ರವಾರದಂದು ಬೆಳಗ್ಗೆ 11 ಶ್ರೀ ಯೋಗ ನರಸಿಂಹ ರಥೋತ್ಸವ ಜರುಗಲಿದ್ದು, ನಂತರ ಡಾಕ್ಟರ್ ರಾಜ್ಕುಮಾರ್ ಕಲಾಸಂಘದಿಂದ ದೇವರಾಜ ನೇತೃತ್ವದಲ್ಲಿ ಮಂಜುನಾಥ್ ತಂದ್ರೆಕೊಪ್ಪಲು ನಿರ್ದೇಶನದಲ್ಲಿ ಕುರುಕ್ಷೇತ್ರ ನಾಟಕ ಪ್ರದರ್ಶನಗೊಳ್ಳಲಿದೆ. ಅಂದು ಸಂಜೆ 7 ಗಾಡೇನಹಳ್ಳಿ ವೀರಭದ್ರಾಚಾರ್ಯ ಇವರ ನಿರ್ದೇಶನದಲ್ಲಿ ಮತ್ತು ಜಗದೀಶ್ ರಾಮಘಟ್ಟ ಬಂಗಾರಿಗೌಡ ನಿಂಗರಾಜ್ ಇವರ ನೇತೃತ್ವದಲ್ಲಿ ಯೋಗ ನರಸಿಂಹಸ್ವಾಮಿ ಕೃಪಾಘೋಷಿತ ನಾಟಕ ಮಂಡಳಿ ಗೊರೂರು ಇವರ ವತಿಯಿಂದ ಪ್ರಚಂಡ ರಾವಣ ನಾಟಕ ಪ್ರದರ್ಶನಗೊಳ್ಳಲಿದೆ ಅಂತ ಹೇಳಿದರು. ನಾಟಕೋತ್ಸವ ಕಾರ್ಯಕ್ರಮದಲ್ಲಿ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ, ಸಂಸದ ಪ್ರಜ್ವಲ್ ರೇವಣ್ಣ, ಶಾಸಕ ಸಿಮೆಂಟ್ ಮಂಜು, ಎಚ್ ಕೆ ಕುಮಾರಸ್ವಾಮಿ, ಇಂಜಿನಿಯರ್ ಮಂಜುನಾಥ್, ಒಕ್ಕಲಿಗರ ಸಂಘದ ಅಧ್ಯಕ್ಷ ಜಿ ಎಲ್ ಮುದ್ದೇಗೌಡ, ಜೆಡಿಎಸ್ ತಾಲೂಕು ಅಧ್ಯಕ್ಷ ಎಸ್ ದ್ಯಾವೇಗೌಡ ಇತರರು ಪಾಲ್ಗೊಳ್ಳುವುದಾಗಿ ಹೇಳಿದರು. ದೇವಸ್ಥಾನ ಕಟ್ಟಡದ ಜೀರ್ಣೋದ್ಧಾರ ನಡೀತಾ ಇದೆ, ಜಾತ್ರೆ ಆಗುತ್ತಾ ಇಲ್ವೋ ರಥೋತ್ಸವ ಆಗುತ್ತಾ ಇಲ್ವೋ ಅಂತ ಸುಮಾರು ಕನ್ಫ್ಯೂಸ್ ಅಲ್ಲಿದ್ರು ಜನ. ನಾವು ಗೌರ್ಮೆಂಟಲ್ಲಿ ಡಿ ಸಿ ಅವ್ರ ನೇತೃತ್ವದಲ್ಲಿ ಮೀಟಿಂಗ್ ಮಾಡಿ ಜಾತ್ರೋತ್ಸವ ಆಗ್ತಾ ಇದೆ. ಹಂಗಾಗಿ ನಾವು ಇವತ್ತು ಪತ್ರಿಕಾ ಪ್ರಕಟಣೆಗೋಸ್ಕರ ನಾವು ಇವತ್ತು ಪ್ರೆಸ್ಮೀಟ್ ಕರೆದಿದ್ದೀವಿ. ಜಾತ್ರೋತ್ಸವ ಮತ್ತು ರಥೋತ್ಸವ ಅದ್ದೂರಿಯಾಗಿ ಗೌರೂರಿನಲ್ಲಿ ಆಗ್ತಾ ಇದೆ. ಇದರ ಪ್ರಯುಕ್ತ ನಾವು ನಾಟಕೋತ್ಸವ ಅಂತ ಕರೆದಿದ್ವಿ, ಮಂಡ್ಯ ಜಿಲ್ಲೆ ಮತ್ತು ರಾಜ್ಯ ಮಟ್ಟದ ನಾಟಕೋತ್ಸವನ ಮಾಡಿಸ್ತಾ ಇದ್ವಿ. ಅದರಿಂದ ಬೆಳಿಗ್ಗೆ ಮಧ್ಯಾಹ್ನ ಹಗಲೊತ್ತು ಒಂದಾಡ್ಕ ಮತ್ತು ಸಂಜೆ ಒಂದಾಡ್ಕ 15 ಕುರುಕ್ಷೇತ್ರ ಪ್ರಚಂಡ ರಾವಣ ಮತ್ತೆ ಈ ಪತ್ರಿಕಾಗೋಷ್ಠಿಯಲ್ಲಿ ಶ್ರೀ ಯೋಗ ನರಸಿಂಹಸ್ವಾಮಿ ರಥೋತ್ಸವ ಗೊರೂರು ಸಮಿತಿಯ ಗೌರವಾಧ್ಯಕ್ಷ ಜಿ ಆರ್ ಏಮರಾಜು, ಹರ್ಷವರ್ಧನ್, ಬಂಗಾರಿಗೌಡ, ನಿಂಗರಾಜು, ಅಪ್ಪಾಜಿಗೌಡ ಇತರರು ಪಾಲ್ಗೊಂಡಿದ್ದರು. ಹಿಂದಿನಿಂದ 40 ತಪಸ್ಸು ಕಾಲವಾಗಿದ್ದು, ಯೇಸುವನ್ನ ಧ್ಯಾನಿಸಿ ಈಸ್ಟರ್ ಹಬ್ಬವನ್ನ ಬರಮಾಡಿಕೊಳ್ಳಲು ಪೂರ್ಣ ತಯಾರಿ ಮಾಡಿಕೊಳ್ಳಬೇಕಾಗಿದೆ ಎಂದು ಸಂತ ಯೌವನರ ಕ್ರೈಸ್ತ ದೇವಾಲಯದ ಧರ್ಮಗುರು ಫಾದರ್ ಕಿರಣ್ ಮೆಲ್ವಿನ್ ತಿಳಿಸಿದರು. ಬೇಲೂರು ತಾಲೂಕಿನ ಅರೆಹಳ್ಳಿಯ ಸಕಲೇಶ್ಪುರ ರಸ್ತೆಯಲ್ಲಿರುವ ಸಂತ ಯೌವನರ ಕ್ರೈಸ್ತ ದೇವಾಲಯದಲ್ಲಿರುವ ವಿಭೂತಿ ಬುಧವಾರದ ಅಂಗವಾಗಿ ಜರುಗಿದ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಕ್ರೈಸ್ತ ಬಾಂಧವರಿಗೆ ಪ್ರಬೋಧನೆ ನೀಡುತ್ತಾ ಮಾತನಾಡಿದ ಅವರು,
ವಿಭೂತಿ ಬುಧವಾರದಂದು ಅಣೆ ಮೇಲೆ ವಿಭೂತಿ ಹಚ್ಚಲಾಗುತ್ತದೆ. ಇದರರ್ಥ ಮನುಷ್ಯ ಮಣ್ಣಿನಿಂದ ಬಂದು ಕೊನೆಗೆ ಮಣ್ಣಿಗೆ ಸೇರುತ್ತಾನೆ ಎಂಬುದಾಗಿದೆ. ದೇವರ ದಯೆ ಇದ್ದವನು ಮಾತ್ರ ದೇವರೊಂದಿಗೆ ಶಾಶ್ವತವಾಗಿ ಬಾಳುತ್ತಾನೆ. ಹೀಗೆ ಬಾಳ್ಬೇಕೆಂದರೆ ಪಶ್ಚಾತ್ತಾಪವನ್ನ ಪಾಪಕ್ಕೆ ವಿಮುಖರಾಗಿ ದೇವರಿಗೆ ಅಭಿಮುಖರಾಗಬೇಕು. ಪಾಸ್ಕ ಕಾಲದಲ್ಲಿ ಪ್ರಾರ್ಥನೆ, ದಾನ, ಧರ್ಮ, ಉಪವಾಸ, ಶಿಲುಬೆಯ ಧ್ಯಾನ ಇವುಗಳ ಮೂಲಕ ದೇವರ ಪ್ರೀತಿ ಹಾಗೂ ಪರರ ಪ್ರೀತಿಯನ್ನ ಗಳಿಸುವುದಾಗಿದೆ ಎಂದು ತಿಳಿಸಿದರು. ನಮ್ಮ ಜೀವನದಲ್ಲಿ ಆಟ ದಾರಿಯನ್ನು ನೀಡಿದ್ದೇ ಒಮ್ಮೆ ಎಲ್ಲರಿಗೆ ನೋಡಿ ಇವರು ತೆಗೆದುಕೊಳ್ಳುವಂತಹ ವಾಪಸ್ ಪುನಃ ದೇವರ ಬಳಿಗೆ ಬರುವಂತಹ ನಾವು ಕೇವಲ ಸೃಷ್ಟಿ ದೇವರ ದಯನೆಗೆ ಅತಿ ಅಗತ್ಯ ಶಾಶ್ವತವಾಗಿ ಅವರ ಮೇಲೆ ಬೆಳೆಯುತ್ತಾರೆ ಜೀವಿಸಬೇಕಾದರೆ ಅವರ ಬಲವು ಅವರ ಬಲಪ್ರಸ್ತಾಪಗಳಿಗೆ ಅತಿ ಅಗತ್ಯ ಸರ್ಕಾರಿ ಕಚೇರಿಗಳಲ್ಲಿ ವಿಶ್ವಗುರು ಬಸವಣ್ಣನವರ ಭಾವಚಿತ್ರ ಅಳವಡಿಸಲು ಕಡ್ಡಾಯ ಮಾಡಿರುವುದು ನಿಜಕ್ಕೂ ಸಂತೋಷ ತಂದಿದೆ ಎಂದು ಬೇಲೂರು ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡ ಗ್ರಾನೈಟ್ ರಾಜಶೇಖರ್ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು. ಪತ್ರಿಕೆಯೊಂದಿಗೆ ಮಾತನಾಡಿದ ಅವರು, ಬುದ್ಧ, ಬಸವ, ಅಂಬೇಡ್ಕರ್, ಕನಕದಾಸರು ಸೇರಿದಂತೆ ಅನೇಕ ದಾರ್ಶನಿಕ ಮಹಾನ್ ಪುರುಷರನ್ನ ಈ ನೆಲ ಎಂದಿಗೂ ಮರೆಯಲು ಸಾಧ್ಯವಿಲ್ಲ. ಅವರು ಸಮಾಜಕ್ಕೆ ನೀಡಿದ ಕೊಡುಗೆ ಅಪಾರವಾಗಿದೆ. ವಿಶೇಷವಾಗಿ 12ನೇ ಶತಮಾನದಲ್ಲಿ ಬಸವಾದಿ ಶರಣರು ನೀಡಿದ ಕೊಡುಗೆ ಅಗಮ್ಯವಾಗಿದೆ. ಒಂದು ಕಡೆ ಸಾಮಾಜಿಕ ಚಳವಳಿ ಮತ್ತು ವಚನ ಸಾಹಿತ್ಯದ ಮೂಲಕ ಜಾಗೃತಿ ಮೂಡಿಸಿದರೆ ವಿಶ್ವದಲ್ಲಿಯೇ ಮೊದಲ ಸಂಪತ್ತು ಎಂಬ ಹೆಗ್ಗಳಿಕೆಗೆ ಪಾತ್ರವಾದ ಅನುಭವ ಮಂಟಪದ ಮೂಲಕ ಧ್ವನಿ ಇಲ್ಲದವರಿಗೆ ಧ್ವನಿ ನೀಡಿ ಮಹಿಳಾ ಸ್ವಾತಂತ್ರ್ಯದ ಜೊತೆಗೆ ವಚನ ರಚಿಸಲು ಅವಕಾಶ ಕಲ್ಪಿಸಿದ್ದಾರೆ. ಸಮಾಜದಲ್ಲಿನ ಅಸಮಾನತೆಯನ್ನು ತೀವ್ರವಾಗಿ ಖಂಡಿಸಿದ ಬಸವಾದಿ ಶರಣ ಅಂದೇ ಅಂತರ್ಜಾತಿ ವಿವಾಹಕ್ಕೆ ಪ್ರೋತ್ಸಾಹ ನೀಡಿದ್ದಾರೆ. ಕಾಯಕದ ಮೊದಲ ದಾಸೋಹ ಪ್ರಜ್ಞೆಯನ್ನ ಜನತೆಗೆ ಮೂಡಿಸಿದ್ದಾರೆ. ಭಾರತದಂತಹ ದೊಡ್ಡ ದೇಶಕ್ಕೆ ಸಂವಿಧಾನವನ್ನು ನೀಡಿದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕೂಡ ಬುದ್ಧನ ಮತ್ತು ಬಸವಣ್ಣನವರ ವಿಚಾರಧಾರೆಗಳನ್ನು ಅಳವಡಿಸಿಕೊಂಡಿರುವುದು ನಿಜಕ್ಕೂ ಐತಿಹ್ಯವಾಗಿದೆ ಎಂದು ಹರ್ಷ ವ್ಯಕ್ತಪಡಿಸಿದರು. ನಮಗೆ ವಚನದ ಮೂಲಕ ಏನು ಗ್ರಾಮಾಂತರ ಪ್ರದೇಶದಲ್ಲಿ ಇರ್ತಕ್ಕಂಥ ಎಲ್ಲ ಕಟ್ಟಕಡೆಯ ಸಮಾಜದ ವ್ಯಕ್ತಿಗೂ ಸಮಾನತೆ ದೊರಕಬೇಕು ಅನ್ನೋ ನಿಟ್ಟಿನಲ್ಲಿ ಹೋರಾಟ ಮಾಡಿ ಎಲ್ಲರಿಗೂ ಕಾಯಕವೇ ಕೈಲಾಸ ಅನ್ನೋದ್ರ ಜೊತೆಗೆ ಏನು ದಾಸೋಹದ ಮೂಲಕ ಸಮಾಜವನ್ನು ಕಟ್ಟೋದ್ರ ಮೂಲಕ ಹೋರಾಟ ಮಾಡಿ ಇವತ್ತು ಏನು ನಮ್ಮ ದೇಶದ ಸಂವಿಧಾನ ರಚನೆಗೆ ಬಸವಣ್ಣವರು ಹಾಕಿಕೊಟ್ಟಂಥ ಒಂದು ಬುನಾದಿ ಇವತ್ತು ಅದರಲ್ಲಿ ಅಂಬೇಡ್ಕರ್ ಅವರು ಬುದ್ಧ ಮತ್ತು ಅಶೋಕ ಮತ್ತು ಬಸವಣ್ಣನವರ ತತ್ವ ಸಿದ್ಧಾಂತಗಳು ಅಳವಡಿಸಿಕೊಂಡು ಇವತ್ತು ನಮ್ಮ ದೇಶದಲ್ಲಿ ಎಲ್ಲ ಜನಾಂಗದವ್ರಿಗೂ ನ್ಯಾಯ ದರ್ಶಿಕೊಡೋ ನಿಟ್ಟಿನಲ್ಲಿ ಬಸವಣ್ಣವರು ಹೋರಾಟ ಮಾಡಿದಂಥ ಕಾಯಕವಾಗಿ ವಿಶ್ವಗುರು ಬಸವಣ್ಣನವರನ್ನು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಾಣಿ ಪಕ್ಷಿಗಳಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿದ ಬೇಲೂರು ಹಸಿರು ಭೂಮಿ ಪ್ರತಿಷ್ಠಾನ ತಂಡ. ರೈತ ವಿರೋಧಿ ಧೋರಣೆ ಖಂಡಿಸಿ ಬ್ಯಾಂಕ್ಗಳ ವಿರುದ್ಧ ಫೆಬ್ರವರಿ 21ರಂದು ಪ್ರತಿಭಟನೆ. ಜೆಇಇ ಪರೀಕ್ಷೆಯಲ್ಲಿ ಜಿಲ್ಲೆಗೆ ಪ್ರಥಮ ಸ್ಥಾನ ಪಡೆದ ಮಾಸ್ಟರ್ ಪಿಯು ಕಾಲೇಜಿನ ವಿದ್ಯಾರ್ಥಿ ದರ್ಶನ್ ಎಲ್ ಅರೇಕಲ್.